हेलो फ्रेंड्स, वेलकम बैक टू ब्रेड फॉर चैनल। इवत ना निम्ग तोर्स बंदी जग अंजनापुर फोर्थ ब्लॉक। अंजना फोर्थ ब्लॉक निम्हे टोटल 700 स्क्वायर फीटली बिल्ड साउथ मत्ते ईस्ट कॉर्नर डुप्लेक्स हाउस तोर्सोद बंदी बनी अंकल। ओके, साउथ मत्ते ईस्ट कॉर्नर डुप्लेक्स हाउस। ना निम्हे तोर्ता ईस्ट फेसु फ्रंट कूड़ा अदर जो शो माता ईस्ट फेस फ्रंट एलिवेशन बे नमें मन मुंभादली 30 फीट रस्ते बे विशाल कारू आराम निंकोबू ट्रैक्टर ओडाड़े अंत बिल्डिंग अक्पकली नमें कहते ईस्ट फेस आदमे नमें साउथ फेस कूड़ा तोर्सकोर्ती साउथ फेसलू कूड़ा वो रस्ते बे नंबर कूड़ा शो माता यू कैन कॉल डायरेक्टली साउथ फेस एलिवेशन। सो मन कर्क तोर्सी याद हेगे अंत जस्ट नंजतेगिरी ಒಳಗಡೆ ಹೋಗ್ತಾ ಇದ್ದಂಗೆ ನಿಮಗೆ MS ಗೇಟ್ ಕಾಣಿಸುತ್ತೆ ವಿತ್ ಲೇಸರ್ ಕಟಿಂಗ್ ಇರುವಂತದ್ದು। ಹಾಗೆ ಒಳಗಡೆ ಎಂಟ್ರಿ ಆಗಿದ್ದೀನಿ। ಒಳಗಡೆ ಎಂಟ್ರಿ ಆಗ್ತಾ ಇದ್ದಂಗೆ ಸ್ಪೇಷಿಯಸ್ ಕಾರ್ ಪಾರ್ಕಿಂಗ್ ಕಾಣಿಸುತ್ತೆ। ಇಲ್ಲಿ ಇದನ್ನ ನಿಂತ್ಕೊಂಡು ನೋಡಿದ್ರೆ ಕಾರ್ ಪಾರ್ಕಿಂಗ್ ಈ ತರ ಬರುತ್ತೆ। ಆಮೇಲೆ ನಮಗೆ ಇಲ್ಲಿ ಕಾರ್ ಪಾರ್ಕಿಂಗ್ ಅಲ್ಲಿ ನಾರ್ತ್ ಫೇಸ್ ಗೆ ಇರುವಂತ ಒಂದು 1 BHK ಮನೆ ಕೂಡ ಇಲ್ಲಿ ಬರುತ್ತೆ। ಅಂದ್ರೆ ರೆಂಟಲ್ ಸೋರ್ಸ್ ಬರುತ್ತೆ, ಬಾಡಿಗೆ ಆದಾಯ ಕೂಡ ಬರುತ್ತೆ। ना नि प्लेसल के ओन बोर्वेल अली संप कूड़ा है। ओके, अल आपोजिटू इलेक्ट्रिक मीटर हत्र होगी तोर्तनी। आमेल इली कावेरी प्रोविजन। ओके, इदेनप पक्का जग बिट्टिदारे अंतंद्रे नीवु बेकाद्रे गिड मरगळु हाकोबहुदु, प्लांटेशन माडबहुदु। फुल बिल्डिंग सेक्यूर आगिदे, सेफ्टी ग्रिल हाकिदारे। ಈಜಿಯಾಗಿ ಒಂದು ಬಿಗ್ ಎಕ್ಸ್‌ಯುವಿ ನಿಲ್ಲಿಸಿಕೊಂಡು ಆ ಗಾಡಿ ಅಕ್ಕ ಮತ್ತೆ ಪಕ್ಕದಲ್ಲಿ ಹಿಂದೆ ಮತ್ತೆ ಮುಂದೆ ನೀವು 2 ವೀಲರ್ ಗಳನ್ನು ನಿಲ್ಲಿಸಿಕೊಬಹುದು, ಸ್ಟ್ಯಾಂಡ್ ಮಾಡಬಹುದು। ನಾನು ತೋರಿಸಿದ ಹಾಗೆ ನಿಮಗೆ ಇಲ್ಲಿದ್ದ ಈಗ ಪಾರ್ಕಿಂಗ್ ತೋರಿಸ್ತಾ ಇದೀನಿ। ಇದು ಸಂಪು, ಅದು ಬೋರ್ವೆಲ್, ಅದರ ಪಕ್ಕದಲ್ಲೇ ಕಾವೇರಿ ಪ್ರೊವಿಷನ್ ಬರುತ್ತೆ। ಮೇಲ್ಗಡೆ ಎಲ್ಲ POP ಫಾಲ್ ಸೀಲಿಂಗ್ ನೋಡಬಹುದು, ಕಂಪ್ಲೀಟ್ ಆಗಿದೆ। ಇಲ್ಲಿದ್ದ ಇದೊಂದು ನೋಟ ಪಾರ್ಕಿಂಗ್ ದು। ಹಾಗೆ ನನ್ನ ಹಿಂದ್ಗಡೆಗೇನೇ ಈಗ ಒಂದು ಎಲೆಕ್ಟ್ರಿಕ್ ಮೀಟರ್ ಇರುವಂತದ್ದು। ಇಲ್ಲಿ ಎರಡು ಎಲೆಕ್ಟ್ರಿಕ್ ಮೀಟರ್ ಗಳಿದೆ, ಮೇಲ್ಗಡೆ ಡೂಪ್ಲೆಕ್ಸ್ ಹೌಸ್ ಗೆ ಒಂದು, ಆಮೇಲೆ ಕೆಳಗಡೆ ಪಾರ್ಕಿಂಗ್ ಮತ್ತೆ ಇದು 1 BHK ಮನೆ ಏನಿದೆಯಲ್ಲ ಇದಕ್ಕಾಗಿ ಕೊಟ್ಟಿರುವಂತದ್ದು। ಎರಡು ಎಲೆಕ್ಟ್ರಿಕ್ ಮೀಟರ್ ಗಳಿದವೆ। ಇದು ಇಷ್ಟು ಪಾರ್ಕಿಂಗ್ ಅಲ್ಲಿ ತೋರಿಸಿದೆ। ಆಮೇಲೆ ಇಲ್ಲೇ ನಿಮಗೆ ಒಂದು ಚಿಕ್ಕದು ಗೇಟ್ ಕಾಣಿಸ್ತಿದಿಲ್ಲ ಗ್ರಿಲ್ ದು। ಇಲ್ಲಿ ನಿಮಗೆ ಒಳಗಡೆ ಗ್ಯಾಸ್ ಪ್ರೊವಿಷನ್ ಇದೆ, ಇಲ್ಲೇ ಕಾಣಿಸ್ತಿದೆ ನೋಡಿ। ಯಾ ಇಲ್ಲಿ ಬೇಕಾದ್ರೆ ನೀವು ಬೇರೆ ನಿಮ್ಮದು ಬೇಡದೆ ಇರುವಂತ ಸಾಮಾನುಗಳು ಇಟ್ಕೋಬಹುದು। ಇಷ್ಟು ಪಾರ್ಕಿಂಗ್ ಅಲ್ಲಿ ಇರುವಂತದ್ದು। ಈಗ ಒಳಗಡೆ ಹೋಗೋಣ। ಈ ಕೆಳಗಡೆ ಇರುವ ಪಾರ್ಕಿಂಗ್ ಅಲ್ಲಿ ಇರುವಂತ 1 BHK ಮನೆಗೆ ಒಳಗಡೆ ಹೋಗ್ತಾ ಇದೀನಿ। ಇದು ನಾರ್ತ್ ಫೇಸ್ ಬರುತ್ತೆ। ಹಾಗೆ ಫ್ಲೋರ್ ಬಂದು ನಮಗೆ ಗ್ರಾನೈಟ್ ಕೊಟ್ಟಿದ್ದಾರೆ, ಆಪೋಸಿಟ್ ಏ ಒಂದು ವಾರ್ಡ್ರೋಬರ್ ಗಳು ಕೊಟ್ಟಿದ್ದಾರೆ। ಇದು ಹಾಲ್ ಅಂತಾನೆ ಹೇಳಬಹುದು, ರೈಟ್। ಹೀಗೆ ಬಲಗಡೆ ಟರ್ನ್ ಆದ್ರೆ ಅಟ್ಯಾಚ್ ಬಾತ್ರೂಮ್ ಬರುತ್ತೆ, ಕಾಮನ್ ಬರುತ್ತೆ, ಆಮೇಲೆ ಇಲ್ಲಿ ಒಂದು ಬೆಡ್ರೂಮ್ ಬರುತ್ತೆ। ಇದು ಹಾಲ್ ಕಮ್ ಕಿಚನ್ ರೂಮ್ ಇರುವಂತದ್ದು। ಇಷ್ಟು ಚಿಕ್ಕದು ಒಂದು ಕಿಚನ್ ರೂಮ್ ಕೊಟ್ಟಿದ್ದಾರೆ। ಹಾಗೆ ಮೇಲ್ಗಡೆ ನಿಮಗೆ ಓವರ್ ಹೆಡ್ ವಾರ್ಡ್ರೋಬರ್ ಗಳನ್ನು ಕೊಟ್ಟಿದ್ದಾರೆ। ಇದು 1 BHK ಯ ನೋಟ। ಹಾಗೆ ನನ್ನ ಆಪೋಸಿಟ್ ಟಿವಿ ಕ್ಯಾಬಿನೆಟ್ ಇರೋದು, ನಾನು ಅಲ್ಲಿದ ಒಳಗಡೆ ಬಂದೆ, ಈಗ ಟಿವಿ ಕ್ಯಾಬಿನೆಟ್ ಅಲ್ಲಿ ಪಕ್ಕದಲ್ಲಿ ಇದೆ, ತೋರಿಸ್ತಾ ಇದೀನಿ। ಇದು ಒಂದು ಚಿಕ್ಕ ಫ್ಯಾಮಿಲಿಗೆ ಅಂದ್ರೆ ಗಂಡ ಹೆಂಡತಿ ಮಕ್ಕಳು ಇರೋದಕ್ಕೆ ಯೋಗ್ಯತೆವಾದ ಸ್ಥಳ। ಹಾಗೆ ಬೆಡ್ರೂಮ್ ಕೂಡ ತೋರಿಸ್ತೀನಿ, ಬೆಡ್ರೂಮ್ ಅಲ್ಲಿ ಹೋಗೋಣ। ಈಜಿಯಾಗಿ ನೀವು ಕಿಂಗ್ ಸೈಜ್ ಕಾಟ್ ಹಾಕಬಹುದು ಇಲ್ಲಿ। ಇಲ್ಲಿ ಸ್ಲೈಡಿಂಗ್ ವಾರ್ಡ್ರೋಬರ್ ಇದೆ, ಆಮೇಲೆ ಸ್ಟಡಿ ಟೇಬಲ್ ಕೂಡ ಇದೆ, ಒಂದು ವಿಂಡೋ ಬರುತ್ತೆ ವೆಂಟಿಲೇಷನ್ ಗೋಸ್ಕರ, ಚೆನ್ನಾಗಿದೆ। ಇದು ಒಂದು ಬೆಡ್ರೂಮ್। ಓಕೆನಾ, ಈಗ ಬಾತ್ರೂಮ್ ಇರೋ ಪ್ಲೇಸ್ ನ ತೋರಿಸ್ತೀವಿ। ಹಾಗೆ
ಇಲ್ಲದೇನಿಂದ್ರೆ ವಾರ್ಡ್ರೋಬರು ಕಿಚನ್ ಹಾಲು ಹಾಗೆ ಟಿ ವಿ ಕ್ಯಾಬಿನೆಟು. ಇದೇನು ಟಿ ವಿ ಕ್ಯಾಬಿನೆಟ್ ಇದೆಯಲ್ಲ ಅದ್ರ ಪಕ್ಕದಲ್ಲೇ ಇರುವಂಥದ್ದು ಕಾಮನ್ ಬಾತ್ರೂಮ್. ತುಂಬ ದೊಡ್ಡದಾಗೇ ಇದೆ, ನೋಡ್ಬೋದು ನೀವು. ಎಸ್, ಈ ಥರ ಇದೆ. ಈಗ ನಾನು ಟಿ ವಿ ಕ್ಯಾಬಿನೆಟಲ್ಲಿ ನಿಂತ್ಕೊಂಡು ಇದು ರೂಮ್ನ ತೋರಿಸ್ತಾ ಇದ್ದೀನಿ, ಹಾಲ್ನ ತೋರಿಸ್ತಾ ಇದ್ದೀನಿ. ಇದು ಗ್ರೌಂಡ್ ಫ್ಲೋರಲ್ಲಿ ನಮಗೆ ಇಷ್ಟು ಕವರ್ ಆಗಿರುವಂಥದ್ದು. ಮೇಲ್ಗಡೆ ನಿಜವಾದ ಆಟ ಚೆನ್ನಾಗಿರೋದು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಓಕೆನಾ? ಈಗ ಮೇಲ್ಗಡೆ ಡ್ಯೂಪ್ಲೆಕ್ಸ್ ಹೌಸ್ಗೆ ಹೋಗುವಂತಹ ಸ್ಟೇರ್ ಕೇಸ್ ಇದು, ಈ ಮನೆ ಪಕ್ಕದಲ್ಲೇ ಬರುತ್ತೆ. ಓಕೆ, ಎರಡೂ ಭಾಗದಲ್ಲಿ ವಾಲ್ ಟೈಲ್ಸ್ನ ಹಾಕಿದ್ದಾರೆ, ಮಿಡ್ಲಲ್ಲಿ ಬೇರೆ ಗ್ರಾನೈಟ್ ಬ್ಲ್ಯಾಕ್ ಗ್ರಾನೈಟ್ನ ಇನ್ಸ್ಟಾಲ್ ಮಾಡಿದ್ದಾರೆ. ಓಕೆ, 2x4 ಟೈಲ್ಸು ಮತ್ತು ಮಿಡ್ಲಲ್ಲಿ ಗ್ರಾನೈಟ್ ಹಾಕಿರುವಂಥದ್ದು. ಹಾಗೆ ಸ್ಟೇರ್ ಕೇಸ್ ನಮಗೆ ಲಪತ್ರ ಹಾಕಿದ್ದಾರೆ, ಆ್ಯಂಟಿ ಸ್ಕಿಡ್ಡು ಲಪತ್ರ ಗ್ರಾನೈಟ್ ಹಾಕಿದ್ದಾರೆ. ಓಕೆ, ಇದು ಬಿ ಡಿ ಎ ಪ್ರಾಪರ್ಟಿ, ಆಂಜನಪುರ 4 ಬ್ಲಾಕ್. ಹಾಗೆ ಇಲ್ಲಿ ನನ್ನ ಬಲ್ಭಾಗದಲ್ಲಿ SS ರೇಲಿಂಗ್ಸ್ ಹಾಕ್ಸಿದ್ದಾರೆ, 304 ಅದ್ರ ಗ್ರೇಡು. ಹಾಗೆ ಲೆಫ್ಟ್ ಸೈಡಲ್ಲಿ ಟಾಪ್ ಟು ಬಾಟಮ್ 2x4 ವಾಲ್ ಟೈಲ್ಸ್ನ ಇನ್ಸ್ಟಾಲ್ ಮಾಡಿದ್ದಾರೆ. ಈಗ ಮೇಲ್ಗಡೆ ಹೋಗೋಣ. ಇದು ಏನು ಬಿಡ್ತಿದೆಯಲ್ಲ, 4 ಫೀಟ್ ಇದೆ. ಈಸಿಯಾಗಿ ನಿಮ್ದು ದೊಡ್ಡ ದೊಡ್ಡ ಸಾಮಾನುಗಳು ಏನಿದ್ದರೂ ತೊಗೊಂಡು ಈಸಿಯಾಗಿ ಮೇಲ್ಗಡೆ ಕ್ಯಾರಿ ಮಾಡ್ಬೋದು. ಹಾಗೆ ನಮಗೆ ಪಿ ಒ ಪಿ ಫಾಲ್ಸ್ ಸೀಲಿಂಗ್ ಫಸ್ಟ್ ಕಾಣಿಸ್ತಾ ಇದೆ. ಈ ಮನೆ ಮುಂಭಾಗದಲ್ಲಿ ವರಾಂಡ ಏನಿದೆಯಲ್ಲ, ಇಟ್ಸ್ ಹ್ಯೂಜ್ ಸ್ಪೇಷಿಯಸ್, ತುಂಬ ದೊಡ್ಡ ಜಾಗ ಅಂತ ಹೇಳ್ಬೋದು. ಆಮೇಲೆ 12mm ಟಫ್ಲಾನ್ ಗ್ಲಾಸ್ ವಿತ್ ಡೆಕೋರೇಷನ್ ಇರೋದು, ಡಿಸೈನ್ ಇರುವಂಥದ್ದು ವಿತ್ SS ರೇಲಿಂಗ್ಸ್ ಜೊತೆಗೆ. ಓಕೆನಾ? ಹಾಗೆ ಈ ಮೇಲಿಂದ ನಿಂತ್ಕೊಂಡು ನೋಡಿದರೆ ನಿಮಗೆ 30 ಫೀಟ್ ರಸ್ತೆ ಲೈಕ್ ಈ ಥರ ಕಾಣಿಸುತ್ತೆ ಗೆಳೆಯರೆ, ನೋಡ್ಬೋದು. ಈಗ ಈ ಮನೆ ಈಸ್ಟ್ ಫೇಸಿಗೆ ಬರುತ್ತೆ. ಈ ಮನೆ ಈಸ್ಟ್ ಫೇಸಿಗೆ ಬರುವಂಥದ್ದು ಟೀ ಕುಡ್ಡಲ್ಲಿ ಮಾಡ್ತಾ ಇದ್ದಾರೆ. ಇನ್ನು ಸ್ವಲ್ಪ ಚಿಕ್ಕ ಪುಟ್ಟ ಕೆಲಸಗಳು ಪೆಂಡಿಂಗ್ ಇದೆ, ಅದರಲ್ಲಿ ಈ ಬಾಗಿಲು ಕೂಡ ಒಂದು ಪೆಂಡಿಂಗ್ ಇರುವಂಥದ್ದು. ಈ ಬಾಗಿಲನ್ನ ನಾನು ನಿಮಗೆ ಪಿಕ್ಚರ್ ತೋರಿಸ್ತೀನಿ, ಹಾಗೆ ಸ್ಕ್ರೀನಲ್ಲಿ ಅಪ್ಲೋಡ್ ಆಗ್ತಾ ಇದೆ, ನೋಡ್ತಾ ಇರಿ. ಮೇಲ್ಗಡೆಯಿಂದ ಒಂದು ನೋಟ ಈ ಥರ ಕಾಣಿಸುತ್ತೆ. ಬನ್ನಿ ಒಳಗಡೆ ಹೋಗೋಣ. ಒಳಗಡೆ ಹೋಗ್ತಾ ಇದ್ದಾಗೆ ಸ್ಪೇಸಿಯಸ್ ಬಿಗ್ ಹಾಲ್ ಅಂತಲೇ ಹೇಳ್ಬೋದು. ಹಾಗೆ ನಮಗೆ ಮೇಲ್ಗಡೆ ಪಿ ಒ ಪಿ ಫಾಲ್ ಸೀಲಿಂಗ್ ವಿತ್ LED ಲೈಟ್ ಇಂದ ಆಗಿರುವಂತಹದ್ದು. ಹಾಗೆ ನಮಗೆ ಬಲ್ಭಾಗದಲ್ಲಿ 2 ಟೀ ಕುಡ್ಡಲ್ಲಿ ಮಾಡಿರುವಂತಹ ವಿಂಡೋಗಳು ಕಾಣಿಸ್ತಾ ಇರುವಂಥದ್ದು. ಓಕೆ, ಚೆನ್ನಾಗಿದೆ, ಹೆವಿ ಚೆನ್ನಾಗಿದೆ. ದಿಸ್ ಈಸ್ ಹಾಲ್ ಗೆಳೆಯರೆ, ಇಲ್ಲಿ ಇದನ್ನು ನಿಂತ್ಕೊಂಡು ತೋರಿಸ್ತಾ ಇದ್ದೀನಿ. ಫ್ಲೋರ್ ಬಂದು ನಿಮಗೆ ಜಾಸ್ಮಿನ್ ವೈಟ್ ಗ್ರಾನೈಟ್ನ ಹಾಕಿದ್ದಾರೆ. ಆ ಡೋರ್ ಒಂದು ಇದ್ದಿದ್ರೆ ಲುಕ್ಕೇ ಬೇರೆದಿತ್ತು. ಇದು ಫಸ್ಟ್ ಬಿಲ್ಡಿಂಗ್ ಅನಿಸುತ್ತೆ ನಾನು, ಗ್ಲಾಸ್ ವರ್ಕ್ ಆಗಿರುವಂಥದ್ದು ವಿತ್ ಟೀಕ್ ವುಡ್ ವರ್ಕಲ್ಲಿ. ಈ ಡೋರ್ ಏನಿದೆಯಲ್ಲ ಗ್ಲಾಸ್ ವರ್ಕ್ ಆಗಿದೆ, ತುಂಬ ಚೆನ್ನಾಗಿದೆ. ಅದೊಂದು ಹತ್ತ ಹೋಗಿ ತೋರಿಸ್ತೀನಿ ನನಗೆ ಯಾವ ಥರ ಇದೆ ವರ್ಕ್ ಅದು ಅಂತ. ಹಿಚ್ಚಿಂಗ್ ಗ್ಲಾಸ್ ಏನು ಅಂತಾರೆ ಇದಕ್ಕೆ, ಸಮಥಿಂಗ್ ಈ ಥರ ಇರುವಂಥದ್ದು. ಓಕೆ, ಮತ್ತೊಮ್ಮೆ ಹಾಲು ಇಲ್ಲಿದ್ದ ಬಾಗಿಲು ಹಿಂದ್ಗಡೆ ನಿಂತ್ಕೊಂಡು ನೋಡಿದರೆ. ಹಾಗೆ ನಮಗೆ ಆ ಸ್ಟೇರ್ ಕೇಸ್ ಕೆಳಗಡೆ UPS ಪಾಯಿಂಟ್ನ ಕೊಟ್ಟಿದ್ದಾರೆ. ಆಮೇಲೆ ಆ ಸ್ಟೇರ್ ಕೇಸ್ಗೆ ಎಲ್ಲ ಲ್ಯಾಮಿನೇಟೆಡ್ ಶೀಟು ಹಾಕಿ ಕವರ್ ಮಾಡಿದ್ದಾರೆ. ಅದೊಂದು ಲುಕ್ಕು ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ, ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ಫಿನಿಷಿಂಗ್ ಕ್ಲಿಯರ್ ಆಗಿದೆ. ಓಕೆ, ಇಲ್ಲಿದ್ದ ಆಪೋಸಿಟ್ ನಿಂತ್ಕೊಂಡು ನೋಡಿದರೆ ನಮಗೆ ಟಿ ವಿ ಕ್ಯಾಬಿನೆಟ್ಟು ವಿತ್ ಗೋಲ್ಡನ್ ವರ್ಕ್ ಆಗಿದೆ. ಅದ್ರ ಹಿಂದ್ಗಡೆ ಚೆಕ್ಸ್ ಏನಿದೆಯಲ್ಲ ಅದು ಗೋಲ್ಡನ್ ವರ್ಕ್ ಆಗಿರುವಂಥದ್ದು. ಇಲ್ಲಿದ್ದ ಹಾಗೆ ಪಿ ಒ ಪಿ ಫಾಲ್ ಸೀಲಿಂಗ್ ತೋರಿಸ್ತಾ ಇದ್ದೀನಿ ವಿತ್ ಜಿಂಗ್ ಜಾಕು. ಓಕೆ, ಈ ಟಿ ವಿ ಕ್ಯಾಬಿನೆಟ್ ಪಕ್ಕನೇ ನಮಗೆ ಒಂದು ಪೂಜಾ ರೂಮ್ ಸಿಗುತ್ತೆ. ಪೂಜಾ ರೂಮ್ ಸೂಪರ್ ಆಗಿದೆ. ಇದು ಕೂಡ ಟೀ ಕುಡ್ಡಲ್ಲಿ ಮಾಡಿರುವಂಥದ್ದು. ಅಲ್ಲಿ ಆರ್ ಚೇನ್ ಗ್ಯಾಪ್ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ನನ್ನ ಪ್ರಕಾರ ಗಂಟೆ ಬರ್ಬೋದು. ಓಕೆನಾ? ಎಸ್, ಈ ಫಸ್ಟ್ ಫ್ಲೋರಲ್ಲಿ ಹಾಲಲ್ಲಿ ಇಷ್ಟಿರುವಂಥದ್ದು. ಈಸಿಯಾಗಿ ನೀವು ಯು ಶೇಪ್ ಅಥವಾ ಎಲ್ ಶೇಪಲ್ಲಿ ಸೋಫಾ ನಿಮ್ಮದಿದ್ದರೆ ಹಾಕೊಂಡು ಟೀ ಪೈ ಹಾಕೊಂಡು ಕೂತ್ಕೋಬೋದು, ಟಿ ವಿ ನೋಡ್ಬೋದು. ಓಕೆ, ಇವಾಗ ನಾನು ನಿಮಗೆ ಮಾಡ್ಯುಲರ್ ಕಿಚನ್ ತೋರಿಸೋಕ್ಕಿಂತ ಮುಂಚೆನೆ ಅದ್ರ ಮೇಲ್ಗಡೆ ಇರೋ ಪಿ ಒ ಪಿ ಫಾಲ್ ಸೀಲಿಂಗು ಮತ್ತು ವುಡ್ಡಲ್ಲಿ ಆಗಿರುವಂತಹ ಆರ್ಚ್ ವರ್ಕ್ನ ತೋರಿಸ್ತಾ ಇದ್ದೀನಿ ವಿತ್ ಡಿಸೈನ್ ಟಫ್ಲನ್ ಗ್ಲಾಸ್ ಜೊತೆಗೆ. ಓಕೆ,
ಈಗ ನನ್ನ ಆಪೋಸಿಟ್ ಕಾಣಿಸ್ತಾ ಇರೋದು ಮಾಡ್ಯುಲರ್ ಕಿಚನ್, ಹೆವಿ ದೊಡ್ಡ ಕಿಚನ್ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಇದು 700ಕ್ಕಿಂತ ಸ್ವಲ್ಪ ಜಾಸ್ತಿ ಇದೆ ಸ್ಕ್ವೇರ್ ಫೀಟು. ಎಲ್ಲದೂ ಕೂಡ ನಮಗೆ ತುಂಬ ಸ್ಪೇಷಿಯಸ್ ಜಾಗ ಸಿಕ್ಕಿದೆ ಅಂತ ಹೇಳ್ಬೋದು. ಈಗ ಇದು ಸಾಫ್ಟ್ ಕೂಲರ್ಸ್ ಎಲ್ಲ ವಾರ್ಡ್ ರೂಬರ್ಗಳು ಕೊಟ್ಟಿದ್ದಾರೆ. ಹಾಗೆ ಇಲ್ಲಿದ್ದ ಹಾಗೆ ಟರ್ನ್ ಮಾಡ್ತೀನಿ ನೋಡಿ, ಸ್ಲ್ಯಾಬ್ ನೋಡಿ ಎಲ್ಲಿದ್ದ ಎಲ್ಲಿ ಹೋಗಿದೆ. ಎಲ್ ಶೇಪಲ್ಲಿ ಬಂದಿದೆ, ಎಲ್ ಶೇಪಲ್ಲಿ ಬಂದಿದೆ. ಹಾಗೆ ನಮಗೆ ಇಲ್ಲಿ ಮಿಡಲಲ್ಲಿ ಬ್ರೇಕ್ಫಾಸ್ಟ್ ಕೌಂಟರ್ ಕೊಟ್ಟಿದ್ದಾರೆ. ಓವರ್ ಹೆಡ್ ವಾರ್ಡ್ ರೂಬರ್ಗಳು ಇರುವಂಥದ್ದು ಎಲ್ಲ ಕಡೆ. ಫಸ್ಟ್ ನಾನು ನಿಮಗೆ ಕಿಚನ್ ರೂಮ್ನ ತೋರಿಸ್ತಾ ಇದ್ದೀನಿ. ಹಾಗಾಗಿ ಇದು ನೋಡಿ, ಇದು ಕಿಚನ್ ರೂಮು. ಓಕೆ, ಈ ಕಿಚನ್ ರೂಮ್ ತೋರಿಸಾಗಿದ ತಕ್ಷಣವೇ ನಮಗೆ ಯುಟಿಲಿಟಿ ಅನ್ನೋದು ಒಂದು ಬೇಕಾಗುತ್ತೆ. ಅಲ್ಲಿದೆ, ತುಂಬ ದೊಡ್ಡದಾಗಿದೆ. ಎಲ್ಲದಕ್ಕೂ ಕ್ವಾಲಿಟಿ, ಆ್ಯಂಟಿಕ್ ಡೋರ್ಗಳು ಹಾಕಿರೋದು, ಹ್ಯಾಂಡಲ್ಗಳು ಹಾಕಿರುವಂಥದ್ದು. ಓಕೆ, ವಿತ್ ಸೇಫ್ಟಿ ಗ್ರಿಲ್ ನೋಡ್ಬೋದು, MS ಹಾಕಿದರೆ. ಈ ಯುಟಿಲಿಟಿ ತುಂಬ ದೊಡ್ಡದಾಗಿದೆ. ಹಾಗೆ ನಮಗೆ ಇಲ್ಲೇ ಕೂಡ ಒಂದು ಕಾಮನ್ ಟಾಯ್ಲೆಟ್ನ ಕೊಟ್ಟಿರುವಂಥದ್ದು. ವೆಂಟಿಲೇಷನ್ಗೆ ಏನು ಕೊರತೆ ಇಲ್ಲ, ಗಾಳಿ ಬೆಳಕು ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಇಲ್ಲಿ ವಾಲ್ ಟೈಲ್ಸ್ ಇನ್ಸ್ಟಾಲ್ ಮಾಡಿದ್ದಾರೆ. ಇಲ್ಲಿ ಕಿಚನ್ ರೂಮ್ಗೆ ಎರಡು ಕಡೆಯಿಂದ ವಿಂಡೋ ಇದೆ, ಬಿಕಾಸ್ ಇದು ಓಪನ್ ಮಾಡಬಹುದು. ಇಲ್ಲಿ ನಿಮಗೆ ಹ್ಯಾಂಡ್ ಬೇಷನ್ಗೆ ಏನಾದರೂ ಮಾಡಬಹುದು. ಓಕೆ, ಈಗ ಕಾಮನ್ ಟಾಯ್ಲೆಟ್ನ ತೋರಿಸ್ತೀನಿ. ಓಕೆ, ಇದು ಕಾಮನ್ ಟಾಯ್ಲೆಟು, ತುಂಬ ದೊಡ್ಡದಾಗಿದೆ, ಸ್ಪೇಷಿಯಸ್ ಇದೆ, ತುಂಬ ಜಾಗ ಇದೆ. ಓಕೆ, ಇದು ಕಿಚನ್ ರೂಮಲ್ಲಿ ಯುಟಿಲಿಟಿಯಲ್ಲಿ ಇರುವಂತಹದ್ದು ಅಟ್ಯಾಚ್ ಇದು. ಈಗ ಇಲ್ಲಿಂದ ನಿಂತ್ಕೊಂಡು ನೋಡಿದರೆ ನಮಗೆ ಡೈನಿಂಗ್ ಹಾಲ್ ಕಾಣಿಸ್ತಾ ಇದೆ ವಿತ್ ಬ್ರೇಕ್ಫಾಸ್ಟ್ ಕೌಂಟರ್ ಜೊತೆಗೆ. ಈಗ ನಾನು ನಿಮಗೆ ಆ ಕಡೆಯಿಂದ ಹೋಗಿ ತೋರಿಸ್ತೀನಿ. POP ಫಾಲ್ಸ್ ಸೀಲಿಂಗ್ ನೋಡ್ಬೋದು ನೀವು, ಚೆನ್ನಾಗಿ ಕಾಣಿಸ್ತಾ ಇದೆ, ಡಿಸೆಂಟ್ ಆಗಿದೆ, ವಾರ್ಮ್ ಲೈಟ್ ಜೊತೆಗೆ. ಫ್ಲೋರ್ ಕೂಡ ಇಲ್ಲಿ ನಮಗೆ ಜಾಸ್ಮಿನ್ ವೈಟ್ ಆಗಿದೆ. ಇಲ್ಲಿ ನಿಮಗೆ ಇನ್ನೊಂದು ವಿಂಡೋ ಕೂಡ ಸಿಗುತ್ತೆ ದೊಡ್ಡದು. ಕ್ರ್ಯಾಕರಿ ಏನಾದರೂ ನಿಮ್ದು ಇದ್ದರೆ, ಈಗ ನಾನು ಡೈನಿಂಗ್ ಹಾಲಲ್ಲಿ ಇದ್ದೀನಿ, ಅದು ಡೈನಿಂಗ್ ಹಾಲ್ ಕ್ಯಾಬಿನೆಟ್ ಅಂತಲೂ ಹೇಳ್ಬೋದು. ಇಲ್ಲಿ ತುಂಬ ಜಾಗ ಇದೆ. ಈ ಡೈನಿಂಗ್ ಹಾಲಲ್ಲಿ ನೀವು ಏನೇ ಇಲ್ಲ ಅಂತಂದ್ರೂ ತೋರಿಸ್ತೀನಿ. ಇಲ್ಲಿದ್ದ 6-8 ಸೀಟರ್ ಚೇರ್ಗಳನ್ನ ಹಾಕ್ಕೊಂಡು ಓಡಾಡ್ಬೋದು, ಅಷ್ಟು ಜಾಗ ಇದೆ. ಇಲ್ಲಿದ್ದ ನಿಂತ್ಕೊಂಡು ನೋಡಿದರೆ ಕಿಚನ್ ರೂಮ್ ಈ ಥರ ಕಾಣಿಸುತ್ತೆ ಗೆಳೆಯರೆ. ಕೂಲ್, ಉಲ್ಟಾ F ಶೇಪಲ್ಲಿ ಇದೆ, ಜಸ್ಟ್ ಇಮ್ಯಾಜಿನ್. ಓಕೆ, ಬುಲೆಟ್ ಫೈರು F. ಓಕೆ, ಈ ಫ್ಲೋರಲ್ಲಿ ಇಷ್ಟು ಇರುವಂಥದ್ದು. ಹಾಗೆ ಇಲ್ಲಿ ಹಿಂದ್ಗಡೆಯಿಂದ ಈ ಆರ್ಚ್ನ ತೋರಿಸ್ಕೊಡ್ತೀನಿ. ಓಕೆ, ಅಲ್ಲಿ ಹ್ಯಾಂಡಲ್ಗಳು ಕಾಣಿಸ್ತಾ ಇದೆ ಎರಡು ಸೈಡ್ ಅಂತಂದರೆ, ಅಲ್ಲೂ ಕೂಡ ಸ್ಟೋರೇಜ್ ಸ್ಪೇಸ್ನ ಕೊಟ್ಟಿದ್ದಾರೆ ಅಂತ ಅರ್ಥ. ಓಕೆನಾ? ಓಕೆ, ಮತ್ತೊಮ್ಮೆ ಇಲ್ಲಿದ್ದ ಡೈನಿಂಗ್ ಹಾಲ್ನ ತೋರಿಸ್ತಾ ಇದ್ದೀನಿ, ಫುಲ್ ಕ್ಲಿಯರಾಗಿ ನೋಡ್ಕೊಳ್ಳಿ. ಈಸಿಯಾಗಿ 8 ಸೀಟರ್ ಹಾಕ್ಕೋಬೋದು, ಸ್ಪೇಷಿಯಸ್ ಜಾಗ ಇದೆ. ಓಕೆನಾ? ಓಕೆ, ಡನ್. ಈಗ ನಾನು ಈಗ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಈ ಫಸ್ಟ್ ಫ್ಲೋರಲ್ಲಿ. ಈಗ ಬೆಡ್ರೂಮ್ ಇರುವಂತಹ ಜಾಗಕ್ಕೆ ಹೋಗೋಣ. ಸೇಮ್ ಆ್ಯಸ್ ಇಟ್ ಈಸ್ ಲಪೋತ್ರ, ಸಾರಿ, ಇದು ಜಾಸ್ಮಿನ್ ವೈಟ್ ಗ್ರಾನೈಟ್ ಕೊಟ್ಟಿದ್ದಾರೆ. 304 ಗ್ರೇಡ್ ಇರುವಂತಹ SS ರೇಲಿಂಗ್ಸ್ನ ಕೊಟ್ಟಿದ್ದಾರೆ. ಇದು ಲುಕ್ಕು ಯಾವಾಗ ಚೆನ್ನಾಗಿ ಬರುತ್ತೆ ಅಂದರೆ, ಈ ಥರ ಕ್ಲೀನಾಗಿ ಕ್ವಾಲಿಟಿ ವರ್ಕ್ ಆದಮೇಲೆ, ಅಂದರೆ ಫಿನಿಷಿಂಗ್ ಎಲ್ಲ ಕೊಟ್ಟಮೇಲೆ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಓಕೆ, ಈ ಥರ ಇದೆ ಗೆಳೆಯರೆ. ಇಲ್ಲಿದ್ದ ಮೇಲ್ಕಡೆಯಿಂದ ನಿಂತ್ಕೊಂಡು ನೋಡಿದರೆ ಈ ಕಡೆ ಪೂಜಾ ರೂಮ್ ಕಾಣಿಸುತ್ತೆ, ಇಲ್ಲಿದ್ದ ಹಾಲ್ ಕಾಣಿಸುತ್ತೆ. ಫೈನ್. ಈಗ ನಾವು ರೂಮ್ಗೆ ಇರುವಂತಹ ಪ್ಲೇಸಿಗೆ ಬಂದಿದ್ವಿ. ಫಸ್ಟ್ ಬರ್ತಾ ಇದ್ದಾಗೆ ಮೇಲ್ಗಡೆ ನಮಗೆ ಗುಡ್ ಫೀಲಿಂಗ್ ಆಗುವಂತಹ ವಾರ್ಮ್ ಲೈಟ್ ಆ್ಯಂಡು ಮಿಲ್ಕಿ ವೈಟು ಲೈಟಿಂಗ್ ಹಾಕಿದ್ದಾರೆ ಫಾಲ್ ಸೀಲಿಂಗ್ಗೆ. ಹಾಗೆ ಒಂದು ಚಿಕ್ಕದು ಪುಟಾಣಿ ಸ್ಟಡಿ ಟೇಬಲ್ನ ಹಾಕಿದ್ದಾರೆ ವಿತ್ ವಿಂಡೋ ಜೊತೆಗೆ. ಹಾಗೆ ವಾಲಲ್ಲಿ ಕೂಡ ವರ್ಕ್ ಆಗಿದೆ. ಅಲ್ಲಿ ಇಲ್ಲಿ ನನ್ನ ಬಲ್ಬ್ ಭಾಗದಲ್ಲಿ ಒಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ ವಿತ್ ಅಟ್ಯಾಚ್ ಬಾತ್ರೂಮ್ ಬಾಲ್ಕನಿ ಬರುತ್ತೆ. ಇಲ್ಲಿ ಲೆಫ್ಟಲ್ಲಿ ಕೂಡ ಒಂದು ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ, ತೋರಿಸ್ತೀನಿ. ಓಕೆ, ಈಗ ನಾನು ಮೇಲ್ಗಡೆ ಬಂದಿದ್ದೀನಿ. ಮೇಲ್ಗಡೆಯಿಂದ ಒಂದು ನೋಟ ಈ ಥರ ಕಾಣಿಸುತ್ತೆ ಕೆಳಗಡೆ ನೋಡಿದರೆ. ಹಾಗೆ ಮೇಲ್ಗಡೆ POP ಫಾಲ್ ಸೀಲಿಂಗ್ ನೋಡಿದರೆ ಈ ಥರ ಕಾಣಿಸುತ್ತೆ. ಎಲ್ಲೂ ಬೆಳಕುಗಳಿಗೆ ಕೊರತೆ ಇಲ್ಲ, ಈಸಿಯಾಗಿ ಬರುತ್ತೆ. ಈಗ ನಾನು ನಿಮಗೆ ಮಾಸ್ಟರ್ ಬೆಡ್ರೂಮ್ನ ಫಸ್ಟು ತೋರಿಸ್ತೀನಿ.
ಸೇಮ್ ಆ್ಯಂಟಿಕ್ ಹ್ಯಾಂಡ್ ಲಾಕರ್ಗಳಂತ ಹೇಳ್ಬೋದು. ಚೆನ್ನಾಗಿದೆ ನೋಡಿ. ಇದು ಮಾಸ್ಟರ್ ಬೆಡ್ರೂಮ್ ವಿತ್ ಕಾಟ್ ಇರುವಂಥದ್ದು. ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ? ಎಸ್. ಒಳಗಡೆ ಹೋಗಿ ತೋರಿಸ್ತೀನಿ. ಹಾಗೆ ನಮಗೆ ಕಾಟ್ ಜೊತೆಗೆ ವಾರ್ಡ್ರೋಬರ್ಗಳು ಸಿಗುತ್ತೆ ವಿತ್ ಡ್ರೆಸ್ಸಿಂಗ್ ಟೇಬಲ್ಲು. ಅದ್ರ ಜೊತೆಗೆ ಎರಡು ವಿಂಡೋಗಳು ಸಿಗುತ್ತೆ, ಎರಡು ಟೇಬಲ್ಗಳು ಸಿಗುತ್ತೆ ಆ ಕಡೆ ಈ ಕಡೆ ಫೋನ್ಗಳು ಏನಾದರೂ ಚಾರ್ಜಿಂಗ್ ಅಥವಾ ಇಟ್ಕೊಳ್ಳೋದಕ್ಕೆ. ಹಾಗೆ ಇದು ಕಾಟ್ ಇದೆಯಲ್ಲ ಸ್ಲೈಡಿಂಗ್, ಇದು ತೋರಿಸ್ತೀನಿ. ಶಿಟ್, ಓಕೆ ಸಾರಿ. ಈ ಕಾಟ್ ಕೆಳಗಡೆ ನಮಗೆ ಸ್ಟೋರೇಜ್ ಮಾಡೋದಕ್ಕೋಸ್ಕರ ವಾರ್ಡ್ರೋಬರ್ಗಳು ಡ್ರಾಯರ್ಗಳು ಕೊಟ್ಟಿದ್ದಾರೆ. ಈ ಕಡೆಯೂ ಇದೆ, ಆ ಕಡೆ ಸೈಡಲ್ಲೂ ಇದೆ. ಅದು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಆ ಕಡೆ ಇಲ್ಲಿದ್ದ ನಿಮ್ಗೆ ನೋಡಿದರೆ ಲೈಕ್ ಬಿಗ್ ಬೆಡ್ರೂಮ್, ಮಾಸ್ಟರ್ ಬೆಡ್ರೂಮ್ ಅಂತ ಹೇಳ್ಬೋದು. ಹಾಗೆ ನಮಗೆ ಇಲ್ಲಿ ಒಂದು ಟಿ ವಿ ಕ್ಯಾಬಿನೆಟ್ ಬರುತ್ತೆ. ಟಿ ವಿ ಕ್ಯಾಬಿನೆಟ್ ನೋಡ್ಬೋದು ನೀವು, ಗೋಲ್ಡ್ ವಿತ್ ಡಾರ್ಕ್ ಬ್ರೌನ್ ಕಲರಲ್ಲಿ ಕೊಟ್ಟಿರೋದು. ಓಕೆನಾ? ಎಸ್. ಆಮೇಲೆ ಇಲ್ಲಿದ್ದ ಒಂದು ನೋಟ ಮಾಸ್ಟರ್ ಬೆಡ್ರೂಮ್ದು, ಇಲ್ಲೂ ಕೂಡ ನಮಗೆ ಡ್ರಾಯರ್ನ ಕೊಟ್ಟಿರುವಂಥದ್ದು. ಓಕೆ. ಹಾಗೆ ನಮಗೆ ಇವಾಗ ಇಲ್ಲಿ ಓಪನ್ ಡೋರ್ ವಾರ್ಡ್ರೋಬ್ಗೆ ಕೊಟ್ಟಿರೋದು, ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ನ ಕೊಟ್ಟಿದ್ದಾರೆ, ಹಾಗೆ ಇಲ್ಲಿ ಡೋರ್ ಟೈಪಲ್ಲಿ ವಾರ್ಡ್ರೋಬ್ನ ಕೊಟ್ಟಿದ್ದಾರೆ. ಈ ಥರ ಇದೆ. ಸಾರಿ, ಡಿಸ್ಟರ್ಬ್ ಆಗ್ತಾ ಇದೆ ಅಲ್ಲಲ್ಲಿ. ಓಕೆ. ಈಗ ಇಲ್ಲಿ ಬಾತ್ರೂಮ್ ಎಲ್ಲಿದೆ, ಬಾಲ್ಕನಿ ಎಲ್ಲಿದೆ ಅಂತಂದರೆ ಆ ಬಾಗಿಲು ಹಿಂದ್ಗಡೆ ನಮಗೆ ಬಾತ್ರೂಮ್ ಬರುತ್ತೆ, ಅಟ್ಯಾಚ್ ಬಾತ್ರೂಮು ಆ್ಯಂಡ್ ಬಾಲ್ಕನಿ ಬರುತ್ತೆ. ಓಕೆ. ಈ ಡೋರ್ ಕ್ಲೋಸ್ ಮಾಡಿ ಈ ಕಡೆ ಬಂದರೆ ಇಲ್ಲಿ ಫಸ್ಟು ಅಟ್ಯಾಚ್ ಬಾತ್ರೂಮ್ ಬರುವಂಥದ್ದು ನೋಡ್ಬೋದು. ದಿಸ್ ಈಸ್ ಅಟ್ಯಾಚ್ ಬಾತ್ರೂಮ್. ಓಕೆ. ಹಾಗೆ ಇಲ್ಲಿ ಬಾಲ್ಕನಿ ಬರುವಂಥದ್ದು, ಬಾಲ್ಕನಿ ಕೂಡ ಹೆವಿಯಾಗಿದೆ, ದೊಡ್ಡದಾಗಿದೆ ನೋಡ್ಬೋದು. ಸೇಮ್ ಟಫ್ಲನ್ ಗ್ಲಾಸು ವಿತ್ ಎಸ್ ಎಸ್ ರಿಲೀಸ್ ಜೊತೆಗೆ. ಓಕೆ. ಇಲ್ಲಿದ್ದ ನಿಂತ್ಕೊಂಡಿದ್ರೆ ಬಾಲ್ಕನಿ ಇಷ್ಟು ದೊಡ್ಡದು ಕಾಣಿಸುತ್ತೆ. ಮೇಲ್ಗಡೆ ಪಿ ಓ ಪಿ ಫಾಲ್ ಸೀಲಿಂಗ್ ಎಲ್ಲ ಆಗೋಗಿರುವಂಥದ್ದು. ಓಕೆನಾ? ಹಾಗೆ ಈ ಬಾಲ್ಕನಿಯಿಂದ ನಿಂತ್ಕೊಂಡು ನೋಡಿದರೆ ರಸ್ತೆ ಎಂ ಟಿ ಈ ಥರ ಕಾಣಿಸುತ್ತೆ ಗೆಳೆಯರೆ. ರೈಟ್. ಓಕೆ, ಚಲೋ. ಇವಾಗ ಒಳಗಡೆ ಹೋಗೋಣ. ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಬರುತ್ತೆ, ಹಾಗೆ ಇಲ್ಲಿ ಕಾಟ್ ವಿತ್ ವಾರ್ಡ್ರೋಬರ್ಗಳು ಬರುತ್ತೆ. ದಿಸ್ ಈಸ್ ಮಾಸ್ಟರ್ ಬೆಡ್ರೂಮ್ ಆಯ್ತು. ಇವಾಗ ಚಿಲ್ಡ್ರನ್ ಬೆಡ್ರೂಮ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ, ಬನ್ನಿ. ಇನ್ನೊಂದ್ಸಲ ಮೇಲ್ಗಡೆಯಿಂದ ಕೆಳಗಡೆ ಈ ಥರ ಲುಕ್ಕು. ಓಕೆ. ನಾವು ಚಿಲ್ಡ್ರನ್ ಬೆಡ್ರೂಮಲ್ಲೂ ಕೂಡ ನಿಮಗೆ ಕಾಟ್ ಸಿಗುವಂಥದ್ದು ನೋಡ್ಬೋದು. ಒಳಗಡೆ ಬರ್ತಾ ಇದ್ದೀನಿ. ಹಾಗೆ ಮೇಲ್ಗಡೆ ಪಿ ಓ ಪಿ ಫಾಲ್ ಸೀಲಿಂಗು ವಿತ್ ಸಿಂಗಲ್ ಬ್ಲೂ ಕಲರು ಲೈಟ್ ಕೊಟ್ಟಿದ್ದಾರೆ. ಸ್ಲೈಡಿಂಗ್ ವಾರ್ಡ್ರೋಬರ್ಗಳು ಕೊಟ್ಟಿದ್ದಾರೆ. ಇಲ್ಲಿದ್ದು ತೋರಿಸ್ತೀನಿ. ಓಕೆ. ವಾಲ್ ಎಲ್ಲ ವುಡ್ ವರ್ಕ್ ಆಗಿದೆ ನೋಡ್ಬೋದು. ಆಮೇಲೆ ಇಲ್ಲಿ ಸೇಮ್ ಟು ಸೇಮ್ ಡ್ರಾಯರ್ಗಳಿದೆ ಕೆಳಗಡೆ ಸ್ಟೋರೇಜ್ಗೋಸ್ಕರ. ಕಾಟ್ ಕೆಳಗಡೆ ಎರಡೂ ಸೈಡಲ್ಲಿ ನಮಗೆ ಡ್ರಾಯರ್ಗಳು ಸಿಗುವಂಥದ್ದು. ಇದು ಚಿಲ್ಡ್ರನ್ ಬೆಡ್ರೂಮಲ್ಲೂ ಕೂಡ ನಿಮಗೆ ಕಿಂಗ್ ಸೈಜ್ ಕಾಟ್ನ ಕೊಟ್ಟಿರುವಂಥದ್ದು ಗೆಳೆಯರೆ. ಆಮೇಲೆ ಇಲ್ಲಿ ಒಂದು ಬಿಗ್ ವಿಂಡೋ ಬರುತ್ತೆ. ಇಲ್ಲಿ ಟಿ ವಿ ಕ್ಯಾಬಿನೆಟ್ ಮಾಡಿಲ್ಲ, ಯಾಕಂದರೆ ಚಿಲ್ಡ್ರನ್ ಜಾಸ್ತಿ ಓದಲಿ ಅಂತ. ಹಾಗೆ ಇಲ್ಲಿದ್ದ ನಿಂತ್ಕೊಂಡು ನೋಡಿದರೆ ನಮಗೆ ಬಾಲ್ಕನಿಗೆ ಹೋಗೋದಕ್ಕೆ ಸ್ಪೇಸ್ ಕೊಟ್ಟಿದ್ದಾರೆ, ಅಲ್ಲಿ ತೋರಿಸ್ತೀನಿ. ಹಾಗೆ ಈ ವಾರ್ಡ್ರೋಬರ್ಗಳು ಡಿಸೈನ್ ನೋಡ್ಬೋದು, ಚೆನ್ನಾಗಿ ಕೊಟ್ಟಿದ್ದಾರೆ. ಓವರ್ ಹೆಡ್ಡು ಕೂಡ ಗ್ರೇ ಕಲರ್ ವಿತ್ ಇದು ಯೆಲ್ಲೋ ಆ್ಯಂಡ್ ಗೋಲ್ಡನ್ ಕಲರಲ್ಲಿ ಕೊಟ್ಟಿರುವಂಥದ್ದು. ಓಕೆ, ಲೈಕ್ ದಿಸ್. ಈ ವಾರ್ಡ್ರೋಬರ್ಗಳ ಹಿಂದೆಯೇ ನಮಗೆ ಒಂದು ಅಟ್ಯಾಚ್ ಬಾತ್ರೂಮ್ ಇರುವಂಥದ್ದು. ಇದು ಕೂಡ ಕವರ್ ಮಾಡಿದ್ದಿದ್ರೆ ಒಂದು ಲೈಕ್ ಹಿಡನ್ ಥರ ಕಾಣಿಸ್ತಾ ಇತ್ತು ಅಂತ ನನ್ನ ಅನಿಸಿಕೆ. ಓಕೆ, ದಿಸ್ ಈಸ್ ಅಟ್ಯಾಚ್ ಬಾತ್ರೂಮ್ ನೋಡ್ಬೋದು ನೀವು. ಇದು ಚಿಲ್ಡ್ರನ್ ಬೆಡ್ರೂಮಲ್ಲಿ ಇರುವಂತಹ
ಅಟ್ಯಾಚ್ ಬಾತ್ರೂಮು ದೊಡ್ಡದಾಗಿದೆ. ಓಕೆ. ಇವಾಗ ಬಾಲ್ಕನಿ ಇದೆ, ಬಾಲ್ಕನಿ ತೋರಿಸ್ತೀನಿ. ಇಲ್ಲಿದ್ದ ಒಂದು ನೋಟ ಈ ಬೆಡ್ರೂಮ್ದು, ಚಿಲ್ಡ್ರನ್ ಬೆಡ್ರೂಮ್ದು. ಇಲ್ಲಿಂದ ಒಂದು ನೋಟ. ಓಕೆ, ಇಲ್ಲಿ ಒಂದು ವಿಂಡೋ ಬರುತ್ತೆ, ತೋರಿಸಿದ್ದೀನಿ. ಹಾಗೆ ಬಾಲ್ಕನಿ ಹೋಗೋಣ. ಈ ಬೆಡ್ರೂಮ್ದ ದೊಡ್ಡ ಬಾಲ್ಕನಿ ಅಂತಂದರೆ ಇದು ಹೆವಿಯಾಗಿದೆ, ಈಸಿಯಾಗಿ ಇಲ್ಲೂ ಕೂಡ ಒಂದು ಕಾಟ್ ಹಾಕ್ಬೋದು, ಅಷ್ಟು ದೊಡ್ಡ ಸ್ಪೇಸ್ ಇದೆ. ಇಲ್ಲೂ ಕೂಡ ಸೇಫ್ಟಿ ವೈಸ್ ನಿಮಗೆ ಟಫ್ಲನ್ ಗ್ಲಾಸ್ ಸಿಗುತ್ತೆ, 12 mmದು ವಿತ್ ಡಿಸೈನ್ ಇರುವಂಥದ್ರ ಮೇಲೆ SS ರೇಲಿಂಗ್ಸ್ ಜೊತೆಗೆ. ಸೇಮ್ ಮೇಲ್ಗಡೆ POP ಫಾಲ್ ಸೀಲಿಂಗ್ ಬಂದಿರೋದು, ವಾಲ್ಗೆಲ್ಲ ಗ್ರಾನೈಟ್ ಸಾರಿ 2x4 ಟೈಲ್ಸ್ ಹಾಕಿರುವಂಥದ್ದು. ಅದೇ ಆ್ಯಸ್ ಇಟ್ ಈಸ್ ಮೇಲ್ಗಡೆಯಿಂದ ಲುಕ್ಕು ಈ ಥರ ಕಾಣಿಸುತ್ತೆ. ಓಕೆ. ಸೆಕೆಂಡ್ ಫ್ಲೋರಲ್ಲಿ ಇಷ್ಟು ಇರುವಂಥದ್ದು ಗೆಳೆಯರೆ. ಈಗ ಮತ್ತೆ ಥರ್ಡ್ ಫ್ಲೋರಿಗೆ ಹೋಗ್ತಾ ಇದ್ದೀನಿ. ಥರ್ಡ್ ಫ್ಲೋರಲ್ಲಿ ಏನಿದೆ ಅಂತ ತೋರಿಸ್ತೀನಿ, ಜೊತೆಲೇರಿ ಬನ್ನಿ ಹೋಗೋಣ. ಯಾರ್ಯಾರು ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕು ಕೊಟ್ಟುಬಿಡಿ, ಇಟ್ಸ್ ರಿಕ್ವೆಸ್ಟ್, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಓಕೆ, ಇದು ಮೇಲ್ಗಡೆಯಿಂದ ಒಂದು ನೋಟ ಅಂತಲೇ ಹೇಳ್ಬೋದು. ಇಲ್ಲಿದ್ದ ಈ ಥರ ಕಾಣಿಸುತ್ತೆ ಗೆಳೆಯರೆ, ಬನ್ನಿ. ಇಲ್ಲೂ ಕೂಡ ಒಂದು ಬೆಡ್ರೂಮ್ ಬರುತ್ತೆ. ಇಲ್ಲಿ ವೆಂಟಿಲೇಷನ್ಗೆ ಒಂದು ವಿಂಡೋ ಮಾಡಿದ್ದಾರೆ, ಚೆನ್ನಾಗಿದೆ. ಓಕೆ, ದಿಸ್ ಈಸ್ ಅನದರ್ ಬೆಡ್ರೂಮ್, ಥರ್ಡ್ ಒನ್, ಮೂರನೇ ಬೆಡ್ರೂಮ್ ಇದು. ದಿಸ್ ಈಸ್ ಕಾಲ್ಡ್ ಗೆಸ್ಟ್ ಬೆಡ್ರೂಮ್ ಅಂತ ಹೇಳ್ಬೋದು. ಇಲ್ಲಿ ಕಾಟ್ ಕೊಟ್ಟಿಲ್ಲ, ವಾರ್ಡ್ರೋಬರ್ಗಳು ಕೊಟ್ಟಿದ್ದಾರೆ. ಹಾಗೆ ಮೇಲ್ಗಡೆ POP ಫಾಲ್ ಸೀಲಿಂಗ್ ಎಲ್ಲ ಆಗಿ ಹೋಗಿದೆ. ರೈಟ್. ಓಕೆ, ಇದಕ್ಕೂ ಕೂಡ ಬಾಲ್ಕನಿ ಕೊಟ್ಟಿದ್ದಾರೆ ಇವರು. ರೂಮ್ಗಳು ಮಾತ್ರ ಚಿಂದಿ ಅಂದರೆ ದೊಡ್ಡ ದೊಡ್ಡದಾಗಿದೆ, ಸ್ಪೇಷಿಯಸ್, ಹೆವಿಯಾಗಿದೆ. TV ಕ್ಯಾಬಿನೆಟು, ಅದ್ರ ಪಕ್ಕದಲ್ಲೇ ನಮಗೆ ಒಂದು ಬಾಲ್ಕನಿ ಬರುತ್ತೆ. ಈ ಬಾಗಿಲ ಹಿಂದ್ಗಡೆಗೆ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಇಲ್ಲಿಂದ ನಿಂತ್ಕೊಂಡು ನೋಡಿದರೆ ಈ ಬೆಡ್ರೂಮ್ನ ನೋಟ ಈ ಥರ ಕಾಣಿಸುತ್ತೆ. ಅಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಬರುತ್ತೆ, ಡೋರ್ ಇರುವಂತಹ ವಾರ್ಡ್ರೋಬ್ಗಳು ಇಲ್ಲಿ ಸಿಗುತ್ತೆ, ಆಮೇಲೆ ಎರಡು ವಿಂಡೋಗಳು ಸಿಗುತ್ತೆ. ಟೀ ಕೂಡಲಿಂಗ್ ಮಾಡಿರುವಂಥದ್ದು, POP ಫಾಲ್ ಸೀಲಿಂಗು, ಹಾಗೆ ಜಾಸ್ಮಿನ್ ವೈಟು, ಗ್ರಾನೈಟು. ಇವಾಗ ಇದು ಅಟ್ಯಾಚ್ ಬಾತ್ರೂಮ್ ತೋರಿಸ್ತೀನಿ, ಗೆಸ್ಟ್ ಬೆಡ್ರೂಮ್ನ ಅಟ್ಯಾಚ್ ಬಾತ್ರೂಮ್ ಅಂತ ಹೇಳ್ಬೋದು. ಬಾಲ್ಕನಿ, ಬೆಡ್ರೂಮು ಮತ್ತು ಟಾಯ್ಲೆಟ್ಗಳು ಏನಿದೆಯಲ್ಲ, ತುಂಬ ದೊಡ್ಡ ದೊಡ್ಡದಾಗಿ ಕೊಟ್ಟಿದ್ದಾರೆ. ಓಕೆ, ದಿಸ್ ಈಸ್ ಬಾಲ್ಕನಿ, ಬಾಲ್ಕನಿಗೆ ಹೋಗೋಣ. ಓಕೆ, ಇಲ್ಲಿ ಕಟ್ಟೆ ಕಟ್ಟಿದ್ದಾರೆ ಲೈಕ್ ಬಾಲ್ಕನಿಗೆ ಮೇಲ್ಗಡೆ. ಸೇಫ್ಟಿ ವೈಸು 4.5 ಫೀಟು ಟೈಲ್ಸ್ ಹಾಕಿ ಕಟ್ಟೆ ಕಟ್ಟಿರುವಂಥದ್ದು. ಮಕ್ಕಳು ಏನಾಗುತ್ತೆ, ಟಾಪ್ ಅಲ್ವಾ, ಸೇಫ್ಟಿ ಇಂಪಾರ್ಟೆಂಟು. ಹಾಗೆ ಮೇಲ್ಗಡೆ POP ಫಾಲ್ ಸೀಲಿಂಗು ವಿತ್ 2x4 ಟೈಲ್ಸ್ ಇರುವಂಥದ್ದು. ಓಕೆ, ಇಲ್ಲಿ ನೋಡಿ ಮೇಲ್ಗಡೆಯಿಂದ ಈ ಥರ ಲುಕ್ ಕಾಣಿಸುತ್ತೆ. ರೈಟ್. ಈಗ ಮೂರನೇ ಬೆಡ್ರೂಮ್ ಆಯಿತು, ಒಳಗಡೆ ಹೋಗೋಣ. ಇನ್ನೊಮ್ಮೆ ನಾನು ನಿಮಗೆ TV ಕ್ಯಾಬಿನೆಟ್ ತೋರಿಸಿದ್ದೀನಲ್ವಾ, ಯಾಕೋ ಕನ್ಫ್ಯೂಸ್ ಆಯಿತು, ಇನ್ನೊಂದು ಸಲ ತೋರಿಸ್ತೀನಿ. ದಿಸ್ ಈಸ್ TV ಕ್ಯಾಬಿನೆಟ್. ಓಕೆನಾ, ಅಲ್ಲಿ ಬಾಲ್ಕನಿ ಬರುತ್ತೆ, ಹಾಗೆ ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಓಕೆ, ಇವಾಗ ಇಲ್ಲಿ ಟೆರೆಸ್ ಹೋಗ್ತಾ ಇದ್ದೀನಿ. ಮೆಟಲ್ MS ಕೊಟ್ಟಿದ್ದಾರೆ ಡೋರ್ ಬಂದು. ಓಕೆ, ಇಲ್ಲಿ ಇನ್ನೂ ಮಂಗಳೂರು ರೂಫಿಂಗ್ ಬ್ಯಾಲೆನ್ಸ್ ಇದೆ. ಫ್ಲೋರ್ ಬಂದು ನಮಗೆ ಟೆರೆಸಿಂದು ಟೈಲ್ಸ್ ಹಾಕಿದ್ದಾರೆ. ಇಲ್ಲಿ ಹ್ಯಾಂಡ್ ವಾಶ್ಗೋಸ್ಕರ ಸ್ವಲ್ಪ ಕಟ್ಟೆ ಮಾಡಿ ಜಾಗ ಬಿಟ್ಟಿದ್ದಾರೆ, ಅಲ್ಲಿ ಟ್ಯಾಪಿಂಗ್ ಬರುತ್ತೆ. ಲ್ಯಾಡರ್ ನೋಡ್ಬೋದು ನೀವು, ಹೈ ಗೇಜ್ ಲ್ಯಾಡರ್ನ ಕೊಟ್ಟಿದ್ದಾರೆ. ಇಲ್ಲಿ ಮಂಗಳೂರು ರೂಫಿಂಗ್ ಬರುತ್ತೆ, ಇದೊಂದು ಕೆಲಸ ಪೆಂಡಿಂಗ್ ಇದೆ. ಇದು ಮ್ಯಾಕ್ಸಿಮಮ್ ಒಂದೂವರೆ ದಿವಸ 2 ದಿವಸ ಅಂದ್ಕೊಳ್ಳಿ, ಯಾಕೆ ಮುಗ್ದೋಗ್ಬಿಡುತ್ತೆ. ಈ ಥರ ಇರೋ ಮಂಗಳೂರು ರೂಫಿಂಗ್ ಬರುತ್ತೆ ಒಂದು ಇಲ್ಲಿ. ಓಕೆ, ತುಂಬ ಸ್ಪೇಸ್ ಇದೆ ಇಲ್ಲಿ ನೋಡ್ಬೋದು. ಲುಕ್ ಈ ಥರ ಬರುತ್ತೆ ಮೇಲ್ಗಡೆಯಿಂದ. ಒಂದು ಕಾರ್ನರಲ್ಲಿ ಹೋಗಿ ನಿಂತ್ಕೊಂಡು ತೋರಿಸ್ತೀನಿ ನಾನು ನಿಮಗೆ ಹೇಗೆ ಕಾಣಿಸುತ್ತೆ ಅಂತ. ಇಷ್ಟು ಸ್ಪೇಸ್ ಕಾಣಿಸುತ್ತೆ. ಮಂಗಳೂರು ರೂಫಿಂಗ್ ಒಂದು ಬಂದರೆ ವರ್ಕ್ ಈಸ್ ಡನ್, ಎಲ್ಲ ವರ್ಕ್ ಆಗೋದಕ್ಕೆ. ಹಾಗೆ ಎಲ್ಲ ತೋರಿಸಾದ್ಮೇಲೆ ಮೇಲ್ಗಡೆನೇ ಹಾಕ್ಬಿಡೋಣ, ಮೇಲ್ಗಡೆನೂ ಹೋಗ್ಬಿಡೋಣ.
ಓಕೆ. ಈ ಕಾರ್ನರ್ ಅಂದರೆ ಲ್ಯಾಡರ್ ಹತ್ರ ನಿಂತ್ಕೊಂಡು ತೋರಿಸಿದ್ರೆ ಈ ಥರ ಲುಕ್ ಕಾಣಿಸುತ್ತೆ ಗೆಳೆಯರೆ. ಬನ್ನಿ ಇವಾಗ ಮೇಲ್ಗಡೆ ಹೋಗೋಣ. ಎಳೆ ಬಿಸಿಲು ಇರುವಂಥದ್ದು ಟಾಪ್ ಫ್ಲೋರ್. ಮೇಲ್ಗಡೆ ಬರ್ತಾ ಇದ್ದಂಗೆ ನನಗೆ ಎಲ್ಲ ಕೇಬಲ್ ವರ್ಕ್ ಮುಗಿದೋಗಿದೆ. ಮೇಲ್ಗಡೆ 1000 ಲೀಟರ್ ಸಿಂಟ್ಯಾಕ್ಸ್ನ ಹಾಕಿದ್ದಾರೆ ಕಾವೇರಿ ಅಂತ. ಇಲ್ಲಿ ಒಂದು ಲ್ಯಾಡರ್ ಕೂಡ ಬರುತ್ತೆ. ಇಲ್ಲಿ ಕೂಡ ಪಾಯಿಂಟ್ ಪ್ಲಗ್ ಪಾಯಿಂಟ್ ಮಾಡಿದ್ದಾರೆ. ಓಕೆ, ಮೇಲ್ಗಡೆಯಿಂದ ಲುಕ್ಕು ಈ ಥರ ಕಾಣಿಸುತ್ತೆ ಗೆಳೆಯರೆ ಬಿಲ್ಡಿಂಗ್ದು. ಓಕೆ, ಇಲ್ಲೆಲ್ಲ ತುಂಬ ವೀಡಿಯೋಗಳು ಮಾಡಿದ್ದೀನಿ ನಾನು. ಇಲ್ಲೇ ಹೇಳಬೇಕಂತಂದರೆ ಅಲ್ಲಿ ಇದು ಆಪೋಸಿಟ್ ಕಾಣಿಸ್ತಾರದು, ಇದೇ ಲೈನ್ದಲ್ಲಿ 3 ಬಿಲ್ಡಿಂಗ್ಗಳಿದ್ದಾವೆ. ಓಕೆ, ಅಲ್ಲಿ ವರ್ಕ್ ನಡೀತಾ ಇದೆ, ಅದು ಸೌಂಡ್ ಅದು. ಓಕೆ, ನಾನು ನಿಮಗೀಗ 80 ಫಿಟ್ ರೋಡು ತೋರಿಸ್ತೀನಿ. ಇದೆ ಗೆಳೆಯರೆ, ಇದೇನು ರಸ್ತೆ ಕಾಣಿಸ್ತಾ ಇದೆಯಲ್ಲ, ಇದು ಇದೇ 80 ಫಿಟ್ಗೆ ಮುಂದೆ ಟಚ್ ಆಗುವಂಥದ್ದು. ಅಲ್ಲಿ ಮರ ಗಿಡಗಳು ಬಿಲ್ಡಿಂಗ್ ಇರೋದರಿಂದ ಆ 80 ಫಿಟ್ ರಸ್ತೆ ಕಾಣಿಸ್ತಾ ಇಲ್ಲ. ಆದರೂ ನಾನು ನಿಮಗೆ ಪ್ರಯತ್ನ ಪಡ್ತೀನಿ ಎಲ್ಲಿ ಬರುತ್ತೆ ಅಂತ. ಫೈರ್ ಸ್ಟೇಷನ್ನ ಇಲ್ಲಿದ್ದ ಈಸಿಯಾಗಿ ತೋರಿಸ್ಬೋದು ನಾನು ನಿಮಗೆ ಫೈಂಡ್ ಮಾಡಿ. ಇದು ಫೈರ್ ಸ್ಟೇಷನ್, ಇದು ಅಂದರೆ ನಿಮಗೆ ಗೊತ್ತಾಗ್ಬಿಡುತ್ತೆ 80 ಫಿಟ್ ರಸ್ತೆ ಅದ್ರ ಪಕ್ಕನೇ ಇದೆ ಅಂತ ಅರ್ಥ ಅಲ್ಲಿಗೆ. ಓಕೆ, ಮತ್ತೆ ಉಳಿದಿದ್ದು ಮಾತುಕತೆ ಏನಂತಂದರೆ ಗೆಳೆಯರೆ, ಇದು BDA ನಾರ್ತ್ ಆ್ಯಂಡ್ ಸೌತ್ ಕಾರ್ನರು. 700ಗಿಂತಲೂ ಸ್ವಲ್ಪ ಜಾಸ್ತಿ ಬರುತ್ತೆ ಅಂತ ಹೇಳಿದ್ದಾರೆ. ಫುಲ್ ನೀವು ಇಲ್ಲೇ ಬಂದಮೇಲೇ ತಿಳ್ಕೊಬೋದು. ಆಮೇಲೆ ನಮಗೆ ಈ ಬಿಲ್ಡಿಂಗ್ ಪಕ್ಕನೇ ಇಲ್ಲಿ ಒಂದು ಪಾರ್ಕ್ ಬರುತ್ತೆ ಗೆಳೆಯರೆ. ಇದು ಪಾರ್ಕ್, ಇದು ಮಕ್ಕಳೆಲ್ಲ ಆಡ್ತಾ ಇದ್ದಾರೆ ಅಲ್ಲೇ. ಬಿಲ್ಡಿಂಗ್ ಪಕ್ಕನೇ ಪಾರ್ಕ್ ಬರುತ್ತೆ, ಮಕ್ಕಳು ಆಡ್ತಾ ಇದ್ದಾರೆ. ಓಕೆ, ಸ್ಕೈಲೈಟು ಎಲ್ಲ ನೋಡ್ಬೋದು, ಸನ್ ಸೆಟ್ ಆಗ್ತಾಯಿದೆ. ಇದು BDA ಅಂಜನಪುರ ಫೋರ್ಟ್ ಬ್ಲಾಕು ಸೌತ್ ಆ್ಯಂಡ್ ಈಸ್ಟ್ ಕಾರ್ನರು. ಇವರು ಕೋಟಿಂಗ್ ಕೇಳ್ತಾ ಇರೋದು ಪ್ರೈಸ್ ಬಂದು 1,55,00,000 ಸ್ಲೈಟ್ಲಿ ನೆಗೋಷಿಯಬಲ್ ಅಂತ ಹೇಳಿದ್ದಾರೆ. ಫುಲ್ ಕ್ಲಿಯರ್ ಡಾಕ್ಯುಮೆಂಟ್ಸ್ ಆ್ಯಂಡ್ ಕ್ಲಿಯರ್ ಫಿನಿಷಿಂಗ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ವಿತ್ ಕಾಟು ಗೀಟ್ ಎಲ್ಲ ಲೋಡೆಡ್ ಅಂತಲೇ ಹೇಳ್ಬೋದು. ಮನೆ ವೀಡಿಯೋ ನೋಡೋದಕ್ಕೂ ಆಮೇಲೆ ಎದುರುಗಡೆ ಡೈರೆಕ್ಟಾಗಿ ಬಂದು ನೋಡೋದಕ್ಕೂ ತುಂಬ ವ್ಯತ್ಯಾಸಗಳಿರುತ್ತೆ. ಸೀದಾ ಇಷ್ಟ ಆದರೆ ಬನ್ನಿ ಮನೇನ ನೋಡಿ, ಏನೂ ಗೊತ್ತಾಗಿಲ್ಲ ಅಂತಂದರೆ ಮುಂದೆ ಹಾಗೆ ಮಾತಾಡೋಣ. ಓಕೆ, 1,55,00,000 ನೆಗೋಷಿಯಬಲ್ಲು ಕೇಳ್ತಾ ಇದ್ದಾರೆ. ನನ್ನ ನಂಬರ್ನ ಕೊಟ್ಟಿರ್ತೀನಿ, ಯಾರಿಗಾರು ನೋಡಬೇಕನ್ನು ಹೋಗಿದರೆ ನನಗೆ ಫೋನ್ ಮಾಡ್ಬೋದು, ಅಥವಾ ಓನರ್ ನಂಬರು ಕೂಡ ಶೋ ಮಾಡಿದ್ದೀನಿ, ಓನರ್ಗಾದರೂ ಫೋನ್ ಮಾಡ್ಬೋದು. ಯಾರ್ಯಾರು ಹೊಸಬ್ರು ಎಲ್ಲ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೊಡಿ ಹಾಗೆ. ಥ್ಯಾಂಕ್ ಯು ಸೋ ಮಚ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.